ಸಿಎಂ ಸಿದ್ದರಾಮಯ್ಯ ಅವರ ಕುರ್ಚಿಗೆ ಕುತ್ತು ಬಂದಿದೆ ಅದಕ್ಕೆ ಜಾತಿ ಗಣತಿ ವಿಚಾರವನ್ನ ಚರ್ಚೆಗೆ ತರ್ತಾ ಇದ್ದಾರೆ ಅನ್ನುವಂತಹ ಪ್ರತಿಕ್ರಿಯೆಯನ್ನ ಇತ್ತ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಕೊಟ್ಟಿದ್ರೆ ಅತ್ತ ಕಾಂಗ್ರೆಸ್ ಪಕ್ಷದ ಆಂತರಿಕ ವಲಯದಲ್ಲೇ ಈಗ ಹಲವು ನಾಯಕರ ಭಿನ್ನ ಧ್ವನಿ ಕೇಳಿ ಬರ್ತಾ ಇದೆ ಕೆಲವರು ಸರ್ಕಾರ ಬಿದ್ದೋಗುತ್ತೆ ಅನ್ನೋದಾದ್ರೆ ಬಿದ್ದೋಗ್ಲಿ ಪರವಾಗಿಲ್ಲ ಜಾತಿ ಗಣತಿ ವರದಿಯನ್ನ ಸ್ವೀಕಾರ ಮಾಡೋದ್ರಿಂದ ಒಳ್ಳೇದಾಗುತ್ತೆ ಅಂತೇಳಿ ಹರಿಪ್ರಸಾದ್ ಅವರು ಹೇಳ್ತಾರೆ ಇನ್ನೊಂದು ವರ್ಷ ಕಾದು ನೋಡೋದು ಒಳ್ಳೇದು ಅಂತೇಳಿ ಡಿ ಕೆ ಸುರೇಶ್ ಅವ್ರು ಹೇಳ್ತಾರೆ ಮತ್ತೊಂದು ಕಡೆ ಬಸವರಾಜ ರೆಡ್ಡಿ ಅವರು ಈಗಾಗಲೇ ನಾನು ಮನವಿ ಕೊಟ್ಟಿದ್ದೀನಿ ಸರ್ಕಾರ ಇದನ್ನು ಸ್ವೀಕರಿಸುತ್ತೆ ಸಕಾರಾತ್ಮ ಸಕಾರಾತ್ಮಕ ಸ್ಪಂದನೆ ಕೊಟ್ಟಿದೆ ಅಂತೇಳಿ ಆರ್ಥಿಕ ಸಲಹೆಗಾರರು ಹೇಳ್ತಾರೆ ಸಿಎಂ ಹೇಳ್ತಿದ್ದಾರೆ ಈ ಬಗ್ಗೆ ನಾವು ಚರ್ಚೆಯಲ್ಲಿದ್ದೀವಿ ಈ ಬಗ್ಗೆ ನಾವು ಒಂದು ನಿರ್ದಿಷ್ಟ ಕ್ರಮ ತೆಗೆದುಕೊಳ್ತೀವಿ ಅದನ್ನು ಸಂಪುಟಕ್ಕೆ ತೆಗೆದುಕೊಂಡು ಹೋಗ್ಬೇಕು ಸಂಪುಟಕ್ಕೆ ತೆಗೆದುಕೊಂಡು ಹೋಗುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಸಿಎಂ ಹೇಳ್ತಾ ಇದ್ದಾರೆ ಇವೆಲ್ಲ ಬೆಳವಣಿಗೆಗಳ ಮಧ್ಯ ಇತ್ತ ವಿಪಕ್ಷದಲ್ಲಿರುವಂಥ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿರುವಂಥ ರಾಜ್ಯಾಧ್ಯಕ್ಷರಾಗಿರುವಂತ ವಿಜೇಂದ್ರ ಅವರು ಮಾತ್ರ ಇದೆಲ್ಲ ಒಂದು ಡ್ರಾಮಾ ಅಂತ ಹೇಳಿ ತಿರುಗೇಟನ್ನು ಕೊಡ್ತಾ ಇದ್ದಾರೆ ಭಾರಿ ಬೆಳವಣಿಗೆಗೆ ಸಾಕ್ಷಿ ಆಗ್ತಾ ಇದೆ ಜನಗಣತಿ ವರದಿ ಜನಗಣತಿ ವರದಿಯನ್ನ ಹಾಗಾದ್ರೆ ಈ ಸರ್ಕಾರ ಸ್ವೀಕರಿಸೋದಿಲ್ವಾ ವಿಜೇಂದ್ರ ಅವ್ರು ಹೇಳದಂಗೆ ಕೇವಲ ರಾಜಕೀಯದ ಈ ಬಿರುಗಾಳಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಒಂದು ಸಣ್ಣ ಅಸ್ತ್ರ ಪ್ರಯೋಗ ಆಗಿದೆಯಾ ಜಾತಿ ಗಣತಿ ವಿಚಾರವನ್ನ ಚರ್ಚೆಗೆ ಮುನ್ನೆಲೆಗೆ ತಂದು ಸಿಎಂ ಕುರ್ಚಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಮಟ್ಟಿಗೆ ಜನರನ್ನ ಡೈವರ್ಟ್ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರಾ ಇಂಥದ್ದು ಒಂದು ಸದ್ಯ ಅನುಮಾನ ಈಗ ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಅದರ ಜೊತೆಗೆ ಪಕ್ಷದ ಒಳಗಡೆ ಬಿ ಕಾಂಗ್ರೆಸ್ ಪಕ್ಷದ ಒಳಗಡೆನೆ ಆಂತರಿಕವಾಗಿ ಪರ ವಿರೋಧಗಳು ಇರೋದು ಯಾಕೆ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಕೂಡ ಹುಟ್ಟಿಕೊಳ್ಳುತ್ತೆ ಹರಿಪ್ರಸಾದ್ ಅವರು ಇರ್ತಾರೆ ಹೈಕಮಾಂಡ್ ನಾಯಕರಾಗಿರುವಂತ ನಮ್ಮ ವರಿಷ್ಠರಿಗೂ ಕೂಡ ಜಾತಿ ಗಣತಿಯನ್ನ ಜಾರಿಗೆ ತರೋದು ಇಷ್ಟ ಇದೆ ನಾವು ಪ್ರಣಾಳಿಕೆಯಲ್ಲೂ ಕೂಡ ಇದನ್ನ ಹೇಳಿದೀವಿ ಈ ನಿಟ್ಟಿನಲ್ಲಿ ನಾವು ಅದನ್ನ ಜಾರಿಗೆ ತರಲೇಬೇಕು ಸರ್ವ ಸಮುದಾಯಗಳಿಗೂ ಕೂಡ ಒಳ್ಳೇದಾಗ್ಬೇಕು ಅಂತಂದ್ರೆ ನಾವು ಸರ್ಕಾರ ಬಿದ್ದೋಗುತ್ತೆ ಅನ್ನೋದನ್ನು ಯೋಚನೆ ಮಾಡಬಾರ್ದು ಸರ್ಕಾರ ಹೋಗುತ್ತೆ ಅನ್ನೋದಾದರೆ ಹೋಗಲೇಲಿ ಅದರಿಂದ ಏನು ಹೆದರೋ ಅವಶ್ಯಕತೆನೇ ಇಲ್ಲ ಆದರೆ ನಾವು ಕೊಟ್ಟಿರೋ ಮಾತಿನಂತೆ ನಡ್ಕೊಳ್ಬೇಕಾಗಿದೆ ನಾವು ಜಾತಿ ಗಣತಿ ವರದಿಯನ್ನು ಜಾರಿಗೆ ತರೋದ್ರಿಂದ ಎಲ್ಲರಿಗೂ ಒಳ್ಳೇದಾಗತ್ತೆ ಅದನ್ನು ನಾವು ಮಾಡಬೇಕು ಅಧಿಕಾರ ಪದತ್ಯಾಗಕ್ಕೂ ಕೂಡ ನಾವು ಸಿದ್ಧರಿರಬೇಕು ಅಂತೇಳಿ ಹರಿಪ್ರಸಾದ್ ಅವರು ಕಿವಿ ಮಾತನ್ನು ಹೇಳ್ತಾ ಇದ್ದಾರೆ